ವೈಷ್ಣವ್ ಉದ್ಘಾಟ ಆಡ್ಬೇಡ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ಸುಮ್ನೆ ಈ ಕಡೆ ಬಾ. ನನ್ನ ಪ್ರಶ್ನೆಗೆ ಉತ್ತರ ಸಿಗದೆ ನಾನು ಬರಲ್ಲ ಕೀರ್ತಿ. ಹೇಳು, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಮದ್ವೆ ಬೇಡ ಅನ್ನೋದಕ್ಕೆ ಕಾರಣ ಏನು? ಕಾರಣ 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 ಟು ಹೆಲ್ ವಿತ್ ದಿಸ್. ನನಗ್ ನೀನ್ ಸೆಟ್ ಆಗಲ್ಲ, ಅದೊಂದೇ ಕಾರಣ. ಅದಕ್ಕಿಂತ ದೊಡ್ಡ ಕಾರಣ ಬೇರೆ ಯಾವುದೂ ಇಲ್ಲ. ಅಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ, ಈ ಹೊತ್ತಲ್ಲೂ ಜಗಳ ಆಡ್ಬೇಡಿ ಪುಟ್ಟ. ನಿನ್ ಕೈ ಮುಗಿತೀನಿ ಕಣ, ಬಾರೋ, ನನಗ್ ಭಯ ಆಗ್ತಾ ಇದೆ. ತುಂಬ ಎತ್ತರ ಇದೆ ಕಣೋ, ಸ್ವಲ್ಪ ಕಾಲು ಜಾರಿದ್ರು ಅಪಾಯ. ನೋಡು, ಈ ಹುಡುಗಾಟ ಬೇಡ, ಬಾ ಮಗನೇ. ಇಲ್ಲ ಇಲ್ಲ ಇಲ್ಲ, ಯಾರು ಏನ್ ಹೇಳಿದ್ರು ಅಷ್ಟೇ ಕೀರ್ತಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋವರೆಗೂ ನಾನು ಇಲ್ಲಿಂದ ಬರಲ್ಲ. ಅವಳು ಇವತ್ತು ಮಾತಾಡ್ಲೇಬೇಕು. ಸುಪ್ರೀತಾ, ನಿಮ್ ಹುಡುಗನ ಬುದ್ಧಿ ಇಲ್ವಾ? ಇಂತ ಜಾಗದಲ್ಲಿ ಯಾರಾದ್ರೂ ಹುಡುಗಾಟ ಆಡ್ತಾರ? ನಿಮ್ಗೆ ಹುಡುಗಾಟ ತರ ಕಾಣಿಸ್ತಾ ಇದೆಯಾ? ಜೀವ ಕಳ್ಕೊತೀನಿ ಅಂತಿದ್ದಾನೆ. ಈಗ್ಲಾದ್ರೂ ನಿಮ್ ಹುಡುಗಿಗೆ ಮಾತಾಡೋದಕ್ಕೆ ಹೇಳಿ, ಅವಳೇನಾದ್ರೂ ಅವನ ನಿಜವಾಗ್ಲು ಪ್ರೀತಿಸಿದೆ ಆಗಿದ್ರೆ ಹೀಗಾದ್ರೂ ಉಳಿಸ್ಕೋತಾಳೆ. ನನ್ನ ಮಧ್ಯೆ ತರಬೇಡಿ. ನಿನ್ನೆನಲ್ದೆ ಇನ್ಯಾರನ್ ತರಬೇಕು ಕೀರ್ತಿ? ನೀನೆ ತಾನೇ ಇದಕ್ಕೆಲ್ಲ ಕಾರಣ. ನೋಡು ಕೀರ್ತಿ, ನಿನ್ ಹತ್ರ ಜಗಳ ಮಾಡೋದಕ್ ಬಂದಿಲ್ಲ ನಾವು. ಅರ್ಥ ಮಾಡ್ಕೋ, ನಿನ್ ಹುಡುಗನ ಉಳಿಸ್ಕೊಳೆ. ಇಲ್ಲಿ ನನ್ ಹುಡುಗ ಅಂತ ಯಾರು ಇಲ್ಲ, ಏನೇನು ಮಾತಾಡ್ಬೇಡಿ. ಈ ಹೊತ್ತಲ್ಲೂ ಹೀಗ್ ಮಾತಾಡ್ತಿದ್ಯಲ್ಲ ಕೀರ್ತಿ, ನಿನ್ಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯಾ? ಅವನಿಗೆ ಏನಾದ್ರೂ ಹೇಳಿ ಸಮಾಧಾನ ಮಾಡಿ ಈ ಕಡೆ ಕರ್ಸಮ್ಮ. ಏನಾದ್ರೂ ಹೇಳಿ ಅಂದ್ರೆ ಏನ್ ಹೇಳಿ ಅಂಕಲ್? ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳು ಕೀರ್ತಿ, ಅಷ್ಟೇ. ಹಾಗೆ ಹೇಳು, ನಾನು ಇಲ್ಲಿಂದ ಬರ್ತೀನಿ. ನನಗ್ ನಿನ್ ಬಿಟ್ಟಿರಕ್ ಆಗಲ್ವೇ, ನಿನ್ಗೂ ಹಾಗೆ ಅಂತ ನನಗ್ ಗೊತ್ತು. ಒಂದು, ನೀನ್ ನನ್ನ ಮದ್ವೆಗೆ ಒಪ್ಕೋಬೇಕು, ಇಲ್ಲ ನಿನ್ ನಿರ್ಧಾರ ಹಿಂದೆ ಇರೋ ಕಾರಣ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಇಲ್ಲಿಂದ ವಾಪಸ್ ಹೋಗ್ತಾ ನನ್ನ ಕರ್ಕೊಂಡು ಹೋಗಲ್ಲ, ನನ್ನ ಹೆಣ ಎತ್ಕೊಂಡು ಹೋಗ್ಬೇಕಾಗತ್ತೆ. ಅಯ್ಯೋ ಪುಟ್ಟ, ಹಾಗೆಲ್ಲ ಅನ್ಬೇಡ ಕಣೋ, ನಿನ್ ದಮ್ಮಯ್ಯ ಹೆತ್ತ ಹೊಟ್ಟೆಗ್ ಬೆಂಕಿ ಹಾಕ್ಬೇಡು, ಬಾರೋ ಇಲ್ಲಿ. ನಾನ್ ಬರೋದು ಬಿಡೋದು ಕೀರ್ತಿ ಕೈಲಿದೆ ಅಮ್ಮ, ಅವಳು ಮಾತಾಡ್ಲಿ. ನೀನ್ ಈ ತರ ಹಠ ಮಾಡೋದಕ್ಕೆ ಚಿಕ್ಕ ಹುಡುಗ ಅಲ್ಲ, ಸುಮ್ನೆ ಈ ಕಡೆ ಬಾ. ಸ್ಟುಪಿಡ್ ಅನ್ನು, ಈಡಿಯಟ್ ಅನ್ನು, ಏನ್ ಬೇಕಾದ್ರೂ ಅನ್ನು. ನೀನ್ ಇವತ್ತು ನನ್ನ ಹೇಗಾದ್ರೂ ಕರಿ, ಆದ್ರೆ ನನಗೆ ಉತ್ತರ ಗೊತ್ತಾಗ್ಬೇಕು. ನೀನ್ ನನ್ನ ಬೇಡ ಅಂದಿದ್ದಕ್ಕೆ ಸರಿಯಾದ ಕಾರಣ ಗೊತ್ತಾಗ್ಬೇಕು, ಇಲ್ಲಾಂದ್ರೆ ನೀನ್ ಇಷ್ಟಪಟ್ಟಿದ್ ಹುಡುಗ ಯಾವತ್ತೂ ನಿನ್ ಕೈಗೆ ಜೀವಂತವಾಗಿ ಸಿಗಲ್ಲ. ಪಾಪ ಹನಿ, ಯಾವ್ದೋ ಕೆಟ್ಟ ಕನ್ಸ್ ಬಿತ್ತು ಅನ್ಸತ್ತೆ, ಏನೇನೋ ಮಾತಾಡ್ತಿದ್ದಾಳೆ. ಅಥವಾ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಈ ಪ್ಲಾನ್ ಮಾಡಿದ್ಲಾ? ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾನು ಯಾವತ್ತೂ ರೆಡಿ ಬೇಬಿ. ಹಾಯ್ ಹನಿಬಾಂಚ್, ಏನು ಬಾಗಲ್ ತೆಕ್ಕೊಂಡೆ ಕಾಯ್ತಿದ್ಯಲ್ಲ? ನಾಟ್ ಬ್ಯಾಡ್, ಎಷ್ಟೊಂದು ಪ್ರೀತಿ, ಎಷ್ಟೊಂದು ನಿರೀಕ್ಷೆ, ಆದ್ರೆ ನಾನು ನಿನ್ನ ನಿರೀಕ್ಷೆ ಯಾವತ್ತೂ ಸುಳ್ಳು ಮಾಡಲ್ಲ. ತಗೋ. ಶ್ರೇಷ್ಠ, ಏನಾಯ್ತು? ಫೋನ್ನಲ್ಲೂ ಹೇಗೋ ಒಂಥರ ಮಾತಾಡ್ದೆ, ಈಗ ನೋಡಿದ್ರೆ ಇಲ್ಲೂ ಡಲ್ ಆಗಿದೆಯಲ್ಲ, ಏನಾಯ್ತು ನನ್ನ ಡಾರ್ಲಿಂಗ್ಗೆ? ಫೋನಲ್ಲಿ ಸರಿಯಾಗಿ ಮಾತಾಡೋದಕ್ಕೆ ನೀನು ಬಿಟ್ರೆ ಅಲ್ವಾ,
ಕಾಲ್ ಕಟ್ ಮಾಡಿ ಇಲ್ಲಿ ಓಡ್ ಬಂದಿದ್ಯ. ವಾಪಸ್ ಕಾಲ್ ಮಾಡೋಣ ಅಂದ್ರೆ ನಿನ್ನ ಹತ್ರ ಫೋನೇ ಇಲ್ಲ. ಫೋನ್ ಅಲ್ಲಿ ಮಾತಾಡೋ ಹುಸಾಬ್ರಿನೇ ಬೇಡ ಅಂತ ನಿನ್ನ ಹತ್ರ ಓಡ್ಕೊಂಡ್ ಬಂದಿದ್ದೀನಲ್ಲ, ಇನ್ನೇನು? ಯಾಕೋ ನಿನ್ ವಾಯ್ಸ್ ಕೇಳಿದಾಗ ಏನೋ ಒಂಥರ ಅಪ್ಸೆಟ್ ಆಗಿರೋ ತರ ಅನ್ನಿಸ್ತು. ಅದಕ್ಕೆ ಪೊಕೆ ತಂದಿದ್ದೀನಿ, ನನ್ನ ಬ್ಯೂಟಿಫುಲ್ ಹುಡುಗಿಗೆ ಬ್ಯೂಟಿಫುಲ್ ಫ್ಲವರ್ಸ್ ತಗೋ. ಇದೇ ಟೆನ್ಷನ್ ಅಲ್ಲಿ ಸತ್ ಹೋಗ್ತೀನಲ್ಲ, ಆಗ ಬೊಕ್ಕೆ ತಂದು ನನ್ನ ಎದೆ ಮೇಲೆ ಹಾಕು. ಶ್ರೇಷ್ಠ ಏನ್ ಶ್ರೇಷ್ಠ, ಏನ್ ಕಿರಿಸ್ತಿದ್ಯಾ? ನಿನಗೆ ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ಫೋನ್ ಅಲ್ಲಿ ಅಸೆಲ್ಲ ಬಡ್ಕೊಂಡಲ್ಲ, ನಿಮ್ಮ ಅಮ್ಮಂಗೆಲ್ಲ ಗೊತ್ತಾಗಿದೆ ಗೊತ್ತಾಗಿದೆ ಅಂತ ತಲೆಗೆ ಹೋಗ್ತಿಲ್ವಾ? ಅಮ್ಮಂಗೆಲ್ಲ ಗೊತ್ತಾಯ್ತಾ? ಏನ್ ಎಲ್ಲ, ನೀ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ತಂಡ ತಲೆ ಚುಚ್ಕೋಬೇಕು ಅನ್ಸ್ತಿದೆ ನನ್ಗೆ. ಇನ್ ಯಾವ್ದ್ರ ಬಗ್ಗೆ? ನಮ್ಮಿಬ್ಬರ ರಿಲೇಶನ್ಶಿಪ್ ಬಗ್ಗೆ. ಈಗ್ಲಾದ್ರೂ ತಲೆಗ್ ಹೋಯ್ತಾ? ಇದನ್ನೇ ಹೇಳ್ತಿದ್ದಿದ್ ನಾನು. ಈ ಟೆನ್ಷನ್ ಅಲ್ಲಿ ನಾನ್ ಸಾಯ್ತಿದ್ರೆ ನೀನ್ ಹೂ ತಗೊಂಡ್ ಬಂದಿದ್ಯಾ? ಅರ್ಯು ಶೋರ್? ನಿಜವಾಗ್ಲೂ ನಮ್ಮ ಅಮ್ಮಂಗೆ ನಮ್ಮಿಬ್ರ ಬಗ್ಗೆ ಗೊತ್ತಾಯ್ತಾ? ಕಣಿ ಕೇಳು, ನಾನ್ ಕನ್ನಡದಲ್ಲಿ ತಾನೆ ಮಾತಾಡ್ತಿರೋದು, ಅರ್ಥ ಆಗ್ತಿಲ್ವಾ ನಿನ್ಗೆ? ಇದ್ ಬೇರೆ, ಇಷ್ಟೊತ್ತಲ್ಲಿ ಯಾರು ಬರ್ತಾರೆ ನಿಮ್ಮ ಮನೆಗೆ? ನನ್ಗೇನ್ ಗೊತ್ತು, ಈ ಟೆನ್ಷನ್ ಅಲ್ಲಿ ಇದ್ ಬೇರೆ. ನಿಮ್ಗೇನೀಗ ಕಾರಣ ಬೇಕು ಅಷ್ಟೇ ತಾನೆ? ಅದಕ್ಕೋಸ್ಕರ ಅಲ್ವಾ ನೀನ್ ಇಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು? ಸೊ ನಾನ್ ಇವಾಗ ನಿನ್ ಕಾರಣ ಹೇಳಿದ್ರೆ ನೀನ್ ಸುಮ್ಮನಾಗ್ತೀಯ, ಈ ಕಡೆ ಬಂದ್ಬಿಡ್ತೀಯ ಅಲ್ವಾ? ಹೆದರ್ಬೇಡಿ ಕಾರುಣ್ಯ, ನಿಮ್ ಮಗಳು ವೈಷ್ಣವನ ಮದುವೆ ಆಗೋ ಕಾಲ ಹತ್ರ ಬಂತು ಅಂತಾನೆ ತಿಳ್ಕೊಳ್ಳಿ. ನಾನ್ ಅದಕ್ಕಂತಾನೆ ಮಾಡಿರೋ ಪ್ಲಾನ್ ಎಲ್ಲ ವರ್ಕ್ ಆಗ್ತಾ ಇದೆ. ಸೇಫ್ ಆಗಿ ಬಂದ್ರೆ ಸಾಕಾಗಿದೆ, ಅವನು ಬರ್ತಾನೆ. ಕೀರ್ತಿ ಯಾಕೆ ಸುಮ್ನೆ ಇದೀಯಾ? ಮಾತಾಡು, ನನ್ನ ಮಗನ ಬೇಡ ಅನ್ನೋದಕ್ಕೆ ಕಾರಣ ಏನು? ಯಾಕೆ ಹೀಗೆ ಗಾಡ್ತಿದ್ಯಾ ಹೇಳು. ಆಗ್ಲಾದ್ರೂ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಲಿ, ಅಟ್ಲೀಸ್ಟ್ ನನ್ನ ಮಗನ ಜೀವನಾದ್ರೂ ಉಳಿಲಿ. ದಯವಿಟ್ಟು ಅವನ್ನ ಆಟ ಆಡಿಸ್ದೆ ಆ ಕಾರಣ ಹೇಳು. ಹೇಳ್ತೀನಿ ಅಂಕಲ್, ಇನ್ ಹೇಳ್ದೆ ಇರೋದಕ್ ನನ್ ಕೈಯಲ್ಲೂ ಆಗಲ್ಲ. ಕೇಳಿಸ್ಕೋ ವೈಷ್ಣ, ನೀನೊಬ್ಬ ಹೇಳಿ. ನಿನ್ನಂತ ಹೇಳಿ ನನಗ್ ಬೇಡ ಅಂತಲೇ ನಾನು ಈ ಮದ್ವೆ ಕ್ಯಾನ್ಸಲ್ ಮಾಡಿ. ಈಗ ಗೊತ್ತಾಯ್ತಾ ಕಾರಣ? ಒಂದ್ ಹುಡುಗಿ ನಿನ್ನ ಲವ್ ಮಾಡಲ್ಲ, ನಿನ್ನ ರಿಜೆಕ್ಟ್ ಮಾಡಿದ್ಲು ಅನ್ನೋ ಸಿಂಪಲ್ ಸಿಲ್ಲಿ ಕಾರಣಕ್ಕೆ ನೀನ್ ಸಾಯ್ತೀನಿ ಅಂತೀಯಲ್ಲ, ನೀನ್ ಹೇಳಿ ಅಲ್ಲೇ. ರಿಜೆಕ್ಷನ್ ತಡ್ಕೊಳ್ಳೋ ಶಕ್ತಿ ಇಲ್ಲ ವೈಷ್ಣವ್. ಒಂದ್ ಹುಡುಗಿ ಬಿಟ್ಟು ಹೋದ್ಲು ಅಂತ ಸಾಯ್ತೀನಿ ಅಂತೀಯಲ್ಲ, ನಿನ್ನಂತ ಖಾಲಿ ಪೀಲಿ ಹೆದ್ರ ಪುಕ್ಲ ಹುಡುಗನ ನಾನ್ ಯಾವತ್ತೂ ಮದ್ವೆ ಆಗಲ್ಲ. ಅಂತ ಹುಡುಗ ನನ್ ಯಾವ ಕಾರಣಕ್ಕೂ ಬೇಡವೇ ಬೇಡ. ಕೇಳಿಸ್ಕೋ, ನನ್ ನಿರ್ಧಾರ ಯಾವ ಕಾರಣಕ್ಕೂ ಬದ್ಲಾಗಲ್ಲ. ಇನ್ಫ್ಯಾಕ್ಟ್ ನೀನ್ ಈ ಬಿಲ್ಡಿಂಗ್ ಎಜ್ಜಲ್ಲಿ ನಿಂತು ನಾನ್ ಸಾಯ್ತೀನಿ ಅಂದಾಗ ನನ್ ನಿರ್ಧಾರ ಇನ್ನು ಗಟ್ಟಿಯಾಯ್ತು. ನಾನ್ ಈ ಎಂಗೇಜ್ಮೆಂಟ್ ಮುರಿದು ಒಳ್ಳೆ ಕೆಲ್ಸನೆ ಮಾಡಿದೀನಿ ಅನಿಸ್ತಿದೆ. ನಿನ್ನಂತ ಹೇಳಿ ನನಗ್ ಬೇಡವೇ ಬೇಡ ವೈಷ್ಣವ್. ಬಿಲ್ಡಿಂಗ್ ಇಂದ ಹಾರ್ತೀಯ? ಹಾರು, ನಾನ್ ತಡೆಯಲ್ಲ. ನಾನಿಲ್ಲಿ ಕೂತಿದ್ದೀನಿ ತಾನೆ?
ನನ್ನ ನೋಡು, ಅದೇನ್ ಒಳ್ಳೆ ಕಾಡ್ ಪಾಪ ತರ ಆ ಕಡೆ ಈ ಕಡೆ ನೋಡ್ತಾ ಇದೀಯಾ? ಅದು ಆಂಟಿ, ಎಸಿ ಹಾಕ್ಲಂತ ನೋಡ್ತಿದ್ದೆ. ಎಸಿ ಇವತ್ತೇ ಹಾಕ್ತೀಯೋ ಇಲ್ಲ? ನಿನ್ ಎಸಿ ಸ್ವಿಚ್ ಹಾಕಿ ಅಲ್ಲೇ ನಿಂತ್ರೆ ಮಾತ್ರ ಓಡದ? ಬಾಮ್ಮ ಇಲ್ಲಿ ಕೂತ್ಕೋ, ತುಂಬಾ ಮಾತಾಡೋದಿದೆ. ಆಂಟಿ, ನೀವ್ ಇಷ್ಟು ದೂರ ಯಾಕೆ ಬರಕ್ ಹೋದ್ರಿ? ಬೆಳಗ್ಗೆ ಫೋನಲ್ಲಿ ನಡೆದಿದ್ದೆಲ್ಲ ಪ್ಯೂರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆ ಥರ ಎಲ್ಲ ಏನೂ ಇಲ್ಲ. ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ಈಗ ನಾನ್ ಏನ್ ತಪ್ಪು ತಿಳ್ಕೊಂಡಿರ್ಬಹುದು ಅಂತ ನೀನ್ ತಿಳ್ಕೊಂಡಿದ್ಯಾ? ಹೌದಾ ಆಂಟಿ, ನಾನು ತಾಂಡವು ಗೋವಾ ಬ್ರಾಂಚ್ ಅಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದೀವಿ. ಆ ಪ್ರಾಜೆಕ್ಟ್ ಈಗ ತುಂಬಾ ದಿನದ ನಂತರ ಯಾವುದೇ ತೊಂದರೆ ಇಲ್ಲದೆ ಶುರುವಾಗ್ತಿದೆ. ನಾನು ಅದೇ ಖುಷಿಲಿ ತಾಂಡವ್ ಕಾಲ್ ಮಾಡಿ ಓವರ್ ಎಕ್ಸೈಟೆಡ್ ಆಗಿ ಮಾತಾಡ್ಬಿಟ್ಟೆ. ನೀವೇನೇನೋ ಅಂದ್ಕೋಬೇಡಿ. ಯೋ ದೇವ್ರೇ, ಅಮ್ಮ ಸರಿಯಾಗಿ ಜಾಡ್ಸೋಕ್ ಬಂದಿದ್ದಾರೆ ಅನ್ಸತ್ತೆ. ಬೆಳಗ್ಗೆ ಅಂತದ್ದೇನಾಗಿದೆ? ಈ ಶ್ರೇಷ್ಠ ಫೋನಲ್ಲಿ ಏನ್ ಹೇಳಿದಳೋ ಏನೋ. ನಿಜವಾಗ್ಲೂ ಆಂಟಿ, ನೀವ್ ಆ ಫೋನ್ ಕಾಲ್ ವಿಷಯನೇ ಮಾತಾಡಕ್ ಬಂದಿದ್ರೆ ಬಿಟ್ಹಾಕ್ಬಿಡಿ, ಅದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನೀವ್ ಅನ್ಕೊಂಡಾಗೆಲ್ಲ ಏನೂ ಇಲ್ಲ. ನಾನು ಆತರ ನಾ ಕಳ್ತನ ಮಾಡಿಲ್ಲ ಮಾಡಿಲ್ಲ ಅಂತ ಪದೇ ಪದೇ ಸಮಜಾಯಿಸಿ ಕೊಟ್ರೆ ನೋಡೋರ್ಗೆ ಅವನೇ ಕಳ್ಳ ಅವನೇ ಕಳ್ಳ ಅಂತ ಅನುಮಾನ ಜಾಸ್ತಿ ಆಗತ್ತೆ. ಅದೇನೋ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾರೋ ಹೆಗಲ್ ಮುಟ್ ನೋಡ್ಕೊಂಡ್ರಂತೆ. ಆಂಟಿ, ನೀವ್ ನನ್ನ ಕಳ್ಳ ಅಂತ? ನಾ ಕಳ್ಳಂಗ ಅಂದಿದ್ದು ನಿಂಗಲ್ಲ. ಹೇಳಿ, ಮನೆ ತೋರಿಸು. ಮನೇನಾ? ಯಾಕೆ? ಇದಕ್ಕೆ ಇದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ಸರಿಯಾದ ಸಮಯಕ್ಕೆ ಮದ್ವೆ ಆಗ್ಬೇಕು ಅಂತ. ಯಾರಾದ್ರೂ ಮೊದಲನೇ ಸಲ ಮನೆಗ್ ಬಂದ್ರೆ ಅವ್ರಿಗೆ ಮನೆ ತೋರಿಸೋದು ಪದ್ಧತಿ. ತೋರ್ಸು ನಿನ್ ಮನೇನ, ನಾನು ನೋಡ್ತೀನಿ ಅದ್ರ ಅಂದ. ಅಯ್ಯೋ ದೇವ್ರೆ, ಈ ಅಮ್ಮ ಏನೋ ದೊಡ್ಡ ಯುದ್ಧಕ್ಕೆ ತಯಾರಾಗಿ ಬಂದಿದ್ದಾರೆ. ಅದು ನಿನ್ನೆ ಆಫೀಸಿಂದ ತಂದಿದ್ದು, ಬೆಕ್ಕು ಬೀಳ್ಸ್ಬಿಟ್ಟಿದೆ ಅನ್ಸುತ್ತೆ. ಒಬ್ಳೇ ಇರೋದ? ಹಾ. ಅಪ್ಪ ಅಮ್ಮ ಬೇರೆ ಊರಲ್ಲಿದ್ದಾರೆ. ಮದ್ವೆಗಿದ್ವೆ ಏನಿಲ್ವಾ? ಕೇಳೋರ್ ಕೇಳೋರು ಯಾರು ಇರಲ್ವಲ್ಲ ಅಂತ ಜೀವನ. ಆಂಟಿ, ಒಬ್ಳೆ ಇರಕ್ ಕಷ್ಟ ಆಗಲ್ವಾ ಅಂತ ನೇರವಾಗಿ ಕೇಳಿದೆ ಅಷ್ಟೇ. ಈಗಿನ ಕಾಲದವ್ರ ತರ ನನಗೆ ನಾಜೂಕಾಗಿ ಮಾತಾಡಕ್ ಬರಲ್ಲಮ್ಮ. ರೂಢಿ ಆಗಿದೆ ಆಂಟಿ, ಬಟ್ ನೀವ್ ಇದನ್ನೆಲ್ಲ ಯಾಕೆ ವಿಚಾರಿಸ್ತಿದ್ದೀರಾ? ನಾ ವಿಚಾರಣೆ ಮಾಡೋದಕ್ಕೋಸ್ಕರನೇ ಬಂದಿರೋದು. ಅಂದ್ಮೇಲೆ ವಿಚಾರಿಸ್ದೆ ಹಾಗೆ ಹೊಟ್ಟೋಗ್ತೀನ? ಎಲ್ಲ ವಿಚಾರಿಸಿ ವಿಷಯ ತಿಳ್ಕೊಂಡು ಹೋಗೋಣ. ಕೆರೆ ಕಂಡ ಮೇಲೆ ಆಳ ಎಷ್ಟಿದೆ ಅಂತ ನೋಡ್ಬೇಕಾಗತ್ತಲ್ಲ. ಅಲ್ಲೇನಿದೆ? ಇಷ್ಟು ದಿನ ಏನಾಯ್ತು ಅದನ್ನೆಲ್ಲ ಬಿಟ್ಟು ಹಾಕು. ಯಾವ್ದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನೀನು ನನ್ ಮಗ ಇಬ್ರು ಚೆನ್ನಾಗಿದ್ರು ನನಗಷ್ಟೇ ಸಾಕು. ಪ್ಲೀಸ್ ಕೀರ್ತಿ, ನೀನ್ ಅವನನ್ ಮದ್ವೆ ಮಾಡ್ಕೊ ಕೀರ್ತಿ. ದಯವಿಟ್ಟು ಅವನನ್ನ ಒಪ್ಕೋ ಪ್ಲೀಸ್. ನಿನ್ಗೊಂದು ದೊಡ್ಡ ನಮಸ್ಕಾರ. ಇನ್ಮೇಲೆ ಹೇಳಿ ನಿನಗ್ ತೊಂದ್ರೆ ಕೊಡಲ್ಲ ಕೀರ್ತಿ. ನಿನ್ ಜೀವನ ನಿನ್ ಬದುಕು ಹೋಗು, ನಾನ್ ಡಿಸ್ಟರ್ಬ್ ಮಾಡಲ್ಲ. ನಿನ್ ಯಾವ್ದೇ ಪ್ರೀತಿ ಇದು, ಯಾವ ಸೀಮೆ ಪ್ರೀತಿ? ಏನ್ ನಮ್ಮ ಅಪ್ಪ ಅಮ್ಮಂಗಿಂತಲೂ ಜಾತಿನ ನಿನ್ ಪ್ರೀತಿ?
ನಮ್ಮ ಅಪ್ಪ ಅಮ್ಮನ್ ಮರೆಯಬೇಕಿಂತಲೂ ದೊಡ್ಡ ಅದು. ನಿನ್ನ ಇಲ್ಲಿಟ್ಟಿದ್ದೆ ಇಲ್ಲಿ, ಆದ್ರೆ ಇವ್ರನ್ನ ಇಲ್ಲಿಟ್ಟಿದ್ದೀನಿ ಕಣೆ ಇಲ್ಲಿ. ನಮ್ಮ ಅಪ್ಪ ಅಮ್ಮ ಅವತ್ಗೂ ಇವತ್ಗೂ ಯಾವತ್ಗೂ ನಿನಗಿಂತ ಒಂದ್ ಕೈ ಜಾಸ್ತಿನೆ. ನೀನೇನೆ ನನ್ನ ಬಿಟ್ಟೋಗೋದು, ನಾನೇ ನಿನ್ನ ಬಿಟ್ಟು ಹೋಗ್ತೀನಿ. ಗುಡ್ ಬೈ. ಈಗ ಹೇಳಿ, ವೈಷ್ಣವ್ ಸಾಯ್ತೀನಿ ಅಂತ ಹೇಳಿದ್ರು ನಿಮ್ ಮಗಳು ಕ್ಯಾರೇ ಮಾಡ್ಲಿಲ್ವಲ್ಲ, ಯಾಕೆ? ಅವಳಿಗೇನಾದ್ರೂ ಬೇರೆ ಬಾಯ್ ಫ್ರೆಂಡ್ ಇದ್ದಾನ ಹೇಗೆ? ಹಾಗೇನಾದ್ರೂ ಇದ್ರೂ ನನಗ್ ತೊಂದ್ರೆ ಇಲ್ಲ, ಖುಷಿಯಿಂದ ಮದ್ವೆ ಮಾಡಿ ಕಳಿಸ್ತೇನೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬೇಡಿ ಕಾರುಣ್ಯ. ವೈಷ್ಣವ್ ಕೀರ್ತಿ ಸರಿ ಹೋಗ್ತಾರೆ, ಅವರಿಬ್ರು ಮದ್ವೆ ಆಗ್ಲೇಬೇಕು. ಅಷ್ಟ ಈಸಿಯಾಗಿ ಇದನ್ನೆಲ್ಲ ಬಿಟ್ಕೊಡೋ ಬೇಡ ನಾವು. ಅಲ್ಲ ಸುಪ್ರೀತಾ, ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ. ಕೀರ್ತಿ ವೈಷ್ಣವ್ ಮದ್ವೆ ವಿಷಯ ಬಂದಾಗಿಂದ ನೀನ್ ಯಾಕೆ ಓವರ್ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಲ್ಲ? ಕೀರ್ತಿ ಕಂಡ್ರೆ ನನ್ಗೆ ಎಷ್ಟಿಷ್ಟ ಅಂತ ನಿಮಗ್ ಗೊತ್ತಿಲ್ವಾ? ಯಾರ್ಯಾರೋ ನಮ್ಮ ಮನೆ ಸೊಸೆಯಾಗಿ ಬರೋ ಬದ್ಲು ಕೀರ್ತಿನೇ ಬಂದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಈ ಒದ್ದಾಟ ಸಂಟ ಎಲ್ಲ. ಈಗ ಅದ್ಬಿಡಿ, ನಾನೇ ಕೀರ್ತಿ ಜೊತೆ ಮಾತಾಡ್ತೀನಿ, ಇರಿ. ಫೋಟೋ, ಅದು ನನ್ನ ಮಗನ್ ಫೋಟೋ. ನೀನ್ ಇಟ್ಕೊಂಡಿರೋದು ನೀ ಮಲಗೋ ಕೋಣೆಲಿ. ಆಗ್ಲೇ ಅದೇನೋ ಹೇಳ್ತಿದ್ಯಲ್ಲ, ಬಾಯಿಗ್ ಬಂದಾಗ ಮಾತಾಡ್ಬೇಡಿ ಅಂತ. ತಾವು ಸ್ವಲ್ಪ ಬಾಯಿ ಬಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ? ಫೋಟೋ ಇಲ್ಲಿ ಹಾಕಿದೆ. ಅದು ತಾಂಡವ್ ಸರ್, ನನ್ಗೆ ನಿಂಗೆ ನನ್ಗೆ ಫೋಟೋ ರೂಮಲ್ಲಿ ಇಟ್ಕೊಳ್ಳೋ ಅಷ್ಟು ಹತ್ರನಾ? ಅಯ್ಯೋ, ಅದ್ ಹಾಗಲ್ಲ ಆಂಟಿ. ಅವ್ರು ನನ್ಗೆ ಗುರುಗಳ ತರ, ಐ ಮೀನ್ ಟೀಚರ್, ಟೀಚರ್ ತರ. ಟೀಚರಾ? ಅದ್ ಹೇಗೆ? ಆಫೀಸ್ ಅಲ್ಲಿ ನಾನು ಅವ್ರಿಗ್ ಜೂನಿಯರ್ ಅಲ್ವಾ. ನಾನ್ ಜಾಯ್ನ್ ಆದಾಗ್ಲಿಂದ ಇಲ್ಲಿವರೆಗೂ ಕೆಲ್ಸ ಕಲ್ಸ್ಕೊಟ್ಟಿದ್ದಾರೆ, ಕಾರ್ಪೊರೇಟ್ ಜಗತ್ತಲ್ಲಿ ಹೇಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅವ್ರನ್ನ ಗುರುಗಳ ತರ ನೋಡ್ತೀನಿ. ಹಾ, ನನ್ನ ಮಗನು ನಿನ್ನ ಶಿಷ್ಯ ತರಾನೇ ನೋಡೋದು, ಆದ್ರೆ ನಿನ್ನಲ್ಲಿ ವಿದ್ಯಾರ್ಥಿ ಭಾವ, ಗುರುಭಕ್ತಿ ಇದು ಯಾವ್ದು ಕಾಣ್ತಾನೆ ಇಲ್ಲ. ನೀರ್ತೆ ಕಾಣಿಸ್ತಾ ಇಲ್ಲ ನನಗೆ. ಏನ್ ಹೇಳ್ತಿದ್ದೀರಾ? ಮದ್ವೆ ಆಗಿರೋ ನನ್ನ ಮಗಂಗೂ ಒಳ್ಳೇದು. ಆಂಟಿ, ಈ ಆಂಟಿ ಗಿಂಟಿ ಅಂತ ನೀನ್ ಸಮಜಾಯಿಸಿ ಕೊಡ್ತೀಯಲ್ಲ, ಅದನ್ ಕೇಳಕ್ ನಾ ಬಂದಿಲ್ಲ. ಹಾದಿ ತಪ್ಪಿರೋ ನಿನ್ ಬುದ್ಧಿ ಸರಿ ಮಾಡಕ್ ನಾನ್ ಬಂದಿರೋದು. ಇಷ್ಟಕ್ಕೆ ನೀ ಸರಿ ಹೋದ್ರೆ ಬಹಳ ಒಳ್ಳೇದು. ಇಷ್ಟು ವರ್ಷದಿಂದ ನೀ ನಮ್ಮನೆಗೆ ಬಂದು ಹೋಗಿ ಮಾಡ್ತಿದ್ಯಾ, ಇನ್ ಮುಂದೆನೂ ನೀ ಬಂದು ಹೋಗಿ ಮಾಡ್ಬೇಕು ಅಂದ್ರೆ ನಿನ್ನ ನಡವಳಿಕೆಯನ್ನ ನೀನು ಬದಲಾಯಿಸ್ಕೋಬೇಕು.